ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾವು ಇದನ್ನು ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಈಸಿ, ಕಮ್ಮಿ ಇನ್ಗ್ರೀಡಿಯೆಂಟ್ಸು, ಹಾಗೆ ತುಂಬ ಟೇಸ್ಟಿಯಾಗುತ್ತೆ. ಬನ್ನಿ, ಹಾಗಾದರೆ ಇನ್ಗ್ರೀಡಿಯೆಂಟ್ಸ್ ಏನು ಬೇಕು, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ನಂತರ ಮೂರ್ನಾಲ್ಕು ಪೀಸು ಚಕ್ಕೆ, ಒಂದು ನಾಲ್ಕು ಏಲಕ್ಕಿ, ಒಂದು ನಾಲ್ಕು ಲವಂಗ, ಒಂದು ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಒಂದು ಟೇಬಲ್ ಸ್ಪೂನು ಗಸಗಸೆ ಬೇಕಾಗುತ್ತೆ, ಹನ್ನೆರಡು ಬ್ಯಾಡಗಿ ಮೆಣಸಿನಕಾಯಿ, ನಂತರ ಒಂದು ಆರು ಏಳು ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಇಂಗು, ಇಷ್ಟು ಪದಾರ್ಥ ಬೇಕಾಗುತ್ತೆ. ಮೊದಲಿಗೆ ಒಂದು ಬಾಣಲಿನ ಸ್ಟೌವ್ ಮೇಲೆ ಇಟ್ಬಿಟ್ಟು ಧನಿಯಾ ಕಾಳನ್ನು ಹುರ್ಕೊಳ್ಳೋಣ. ಅದೇನು ತುಂಬ ಹುರಿಯೋದೇನು ಬೇಡ. ನಂತರ ಆ ಧನಿಯಾ ತೆಗೆದುಬಿಟ್ಟು ಒಣಮೆಣಸಿನಕಾಯಿನ ಸಹ ಹಾಗೆ ಹುರ್ಕೊಳ್ಳೋಣ. ಒಣಮೆಣಸಿನಕಾಯಿಗೆ ಒಂದು ತೊಟ್ಟು ಎಣ್ಣೆ ಹಾಕಿ ಹುರಿಬೇಕು. ನಂತರ ಚಕ್ಕೆ, ಲವಂಗ, ಗಸಗಸೆ, ಜೀರಿಗೆ ಎಲ್ಲವನ್ನು ಅದಕ್ಕೆ ಹಾಕಿ ಹುರ್ಕೊಳ್ಳೋಣ. ನಂತರ ಏಲಕ್ಕಿ, ಇಂಗು, ಹುರಿದಿ, ಧನಿಯಾ ಎಲ್ಲವನ್ನು ಅದೇ ಬಾಣಲಿಗೆ ಹಾಕಿ ಒಂದೆರಡು ಸಲ ಕೈಯಾಡಿಸೋಣ. ಹುರಿದಿದ ಪದಾರ್ಥಗಳೆಲ್ಲವೂ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಈಗ ಬಿಸಿಬೇಳೆಬಾತ್ ಪೌಡರು ರೆಡಿ ಆಯಿತು. ಕಡಲೆಬೇಳೆ, ಉದ್ದಿನ ಬೇಳೆನ ಈ ಪೌಡರ್ಗೆ ಹಾಕೋದನ್ನು ಮರ್ತಿದ್ದೀನಿ ಅನ್ಕೋಬೇಡಿ, ಇದಕ್ಕೆ ಅದರ ಅವಶ್ಯಕತೆ ಇಲ್ಲ. ನೀವು ಈ ಥರ ಮಾಡೋದ್ರಿಂದ ನೀವು ಬಿಸಿಬೇಳೆಬಾತ್ ಮಾಡಿದಾಗ ಅದು ತಣ್ಣಗಾದಮೇಲೆ ಗಟ್ಟಿಯಾಗಲ್ಲ, ನೀವು ಮಾಡಿದಾಗ ಹೇಗಿರುತ್ತೋ ಹಾಗೆ ಇರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಯಿತು. ಇದಕ್ಕೆ ತುಂಬಾ ಕಮ್ಮಿ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು, ಹಾಗೆ ಬ್ಯಾಡಗಿ ಮೆಣಸಿಗೆ ಹಾಕಿರೋದ್ರಿಂದ ಕಲರು ಇಷ್ಟು ಚೆನ್ನಾಗಿ ಬಂದಿದೆ. ಒಂದು ಕಾಲು ಕೆ ಜಿ ಅಕ್ಕಿ ಅಥವಾ ಒಂದು ಲೋಟ ಅಕ್ಕಿ, ಮತ್ತು ಒಂದು 200 ಗ್ರಾಮ್ಸು ತೊಗರಿಬೇಳೆ, ಸ್ವಲ್ಪ ತರಕಾರಿ ಹಾಕಿ ಮಾಡೋ ಅಂಥ ಬಿಸಿಬೇಳೆಬಾತ್ಗೆ ಈ ಬಿಸಿಬೇಳೆಬಾತ್ ಪೌಡರ್ನಲ್ಲಿ ಒಂದು 4-5 ಟೀಸ್ಪೂನು ಪೌಡರ್ ಹಾಕಿದ್ರೆ ಸಾಕು. ನಿಮಗೆ ಜಾಸ್ತಿ ಪ್ರಮಾಣ ಬೇಕು ಅಂತಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ. ಈ ಪೌಡರು ಒಂದು 2-3 ತಿಂಗಳಂತೂ ತುಂಬಾ ಫ್ರೆಶ್ ಆಗಿರುತ್ತೆ. ನಾನು ಇದಕ್ಕೆ ಕೊಬ್ಬರಿ ಹಾಕ್ಬಿಟ್ಟು ಪೌಡರ್ ಮಾಡಿಲ್ಲ. ನೀವು ಯಾವಾಗ ಬಿಸಿಬೇಳೆಬಾತ್ ಮಾಡ್ತೀರೋ ಆವಾಗ ಒಂದು 2-3 ಚಮಚ ಕೊಬ್ಬರಿ ತುರಿ ಅಥವಾ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಹೊರಗಡೆ ಅಂಗಡಿಯಿಂದ ತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ. ಈ ಥರ ಮಾಡಿ ಇಟ್ಕೊಂಡ್ರೆ ನೀವು ಬೇಗನೆ ಬಿಸಿಬೇಳೆಬಾತನ್ನು ತಯಾರಿಸಬಹುದು. ನಂತರ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ, ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಈ ಥರ ಮಾಡಿ ಇಟ್ಕೊಳ್ಳಿ, ಬಿಸಿಬೇಳೆಬಾತ್ ಎಂಜಾಯ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಇದರಿಂದ ನನ್ನ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎನ್ಕರೇಜ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.